ನಮಸ್ಕಾರ, ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರರ ನಿಂದನೆ, ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ, ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಪಟ್ಟು. ಸಂಸತ್ನಲ್ಲಿ ದೆಹಲಿ ಹಿಂಸಾಚಾರ ಪ್ರತಿಧ್ವನಿ, ನಿಗದಿತ ಕಾಲಾವಧಿಯಲ್ಲಿ ಚರ್ಚೆಗೆ ಎನ್ಡಿಎ ಸರ್ಕಾರ ಸಿದ್ಧ, ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಕೋವಿಡ್ 19 ಸೋಂಕು ತಡೆಗೆ ಅಗತ್ಯ ಕ್ರಮ, ಪರೀಕ್ಷೆಗೆ ಪ್ರಯೋಗಾಲಯ, ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ವಿಶೇಷ ವ್ಯವಸ್ಥೆ, ಬಿಶ್ರೀರಾಮುಲು. ನಾಳೆಯಿಂದ ಇದೇ 27ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ, ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ಕೇಂದ್ರಗಳು ಸಿದ್ಧ. ವಾರ್ತೆಗಳ ವಿವರ. ಭಾರತದ ಸಂವಿಧಾನ ರಚನೆಯಾಗಿ 70 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ ಈ ಕುರಿತು ಸಂವಿಧಾನ ರಚನೆ ಹಾಗೂ ತಿದ್ದುಪಡಿಗಳು, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಲು 2 ದಿನಗಳ ಕಾಲಾವಕಾಶ ನಿಗದಿ ಮಾಡಲಾಗಿದ್ದು, ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂವಿಧಾನದ ಮಹತ್ವವನ್ನು ವಿವರಿಸಿದರು. ಆರಂಭಿಸುತ್ತಿದ್ದೇನೆ. ಭಾರತ ದೇಶ ಒಂದು ವಿಭಿನ್ನ ವರ್ಣಗಳ ವರ್ಗಗಳ ನುಡಿಗಳ ಸಮ್ಮಿಶ್ರ ಚಿತ್ತಾರ. ವಿವಿಧ ಉಡುಪು, ಭಾಷೆ, ಊಟೋಪಚಾರ ಮತ್ತು ಸಾವಿರಾರು ಅಂಶಗಳು ಇರುವಂತ ವೈವಿಧ್ಯತೆಗಳಿಂದಾಗಿ ಭಾರತವನ್ನು ಒಂದು. ಭೋಜನ ವಿರಾಮದ ನಂತರ ಕಲಾಪ ಸಮಾವೇಶಗೊಂಡಾಗ ಪ್ರತಿಪಕ್ಷ ಕಾಂಗ್ರೆಸ್ ಧರಣಿಯನ್ನು ಮುಂದುವರೆಸಿತ್ತು. ಪ್ರತಿಪಕ್ಷಗಳ ಸದಸ್ಯರು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಸಂಬಂಧ ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಘೋಷಣೆ ಮತ್ತು ಗದ್ದಲದ ನಡುವೆ ವಿಧಾನಸಭಾಧ್ಯಕ್ಷರು ಸಂವಿಧಾನ ಕುರಿತಂತೆ ದೀರ್ಘ ಭಾಷಣ ಮಾಡಿ ಮಾಹಿತಿಯನ್ನು ಸದನಕ್ಕೆ ನೀಡಿದರು. ಜನರ ಮತ್ತು ನಾಡಿನ ನೆಲದ ಮೇಲೆ ಚಲಾಯಿಸಲ್ಪಡುತ್ತಿದ್ದ ನಿರಂಕುಶ ಮತ್ತು ಸ್ವೇಚ್ಛಾ ರೀತಿಯ ಅಧಿಕಾರಗಳನ್ನೆಲ್ಲ ಸಂವಿಧಾನವು ಅದ್ಭುತವಾಗಿ ಗುಡಿಸಿ ಹಾಕಿತು. ರಕ್ಷಿಸಬಾರದ ಹಳೆಯದೆಲ್ಲವನ್ನೂ ಹೊಸಕಿ ಹಾಕಿತು. ಸಮಯದ ಹೊಸ ಬಡಿತಕ್ಕೆ ಸರ್ವ ಜನರ ರಾಜ್ಯದ ಜನ ನೀವು ಇಲ್ಲಿ ಏನು ನಡೆದಿದೆ ಅನ್ನೋದನ್ನ ನೋಡಿದ್ದಾರೆ. ರಾಜ್ಯದ ಜನ ಇಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ ಅನ್ನೋದನ್ನ ಮುಂದಿನ ದಿನದಲ್ಲಿ ರಾಜ್ಯದ ಜನರೇ ತೀರ್ಮಾನಿಸುತ್ತಾರೆ. ಯಾರು ಹೇಗೆ ಇದ್ದಾರೆ, ಹೇಗೆ ನಡ್ಕೊಳ್ಳುತ್ತಿದ್ದಾರೆ ಅನ್ನೋದನ್ನ ಈ ಚರ್ಚೆಯನ್ನ. ಪ್ರತಿಪಕ್ಷಗಳ ಸದಸ್ಯರ ಘೋಷಣೆ ಮುಗಿಲು ಮುಟ್ಟಿತ್ತು. ಪದೇ ಪದೇ ಸಭಾಧ್ಯಕ್ಷರು ಮಾಡಿಕೊಂಡ ಮನವಿಗೆ ಕಾಂಗ್ರೆಸ್ನ ಯಾವುದೇ ಸದಸ್ಯರು ಪ್ರತಿಕ್ರಿಯಿಸಲಿಲ್ಲ. ಈ ವೇಳೆ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ಇದಕ್ಕೂ ಮುನ್ನ ದಿನದ ಕಲಾಪ ಆರಂಭಗೊಂಡಾಗ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಅವರನ್ನು ಕುರಿತು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೀಡಿರುವ ನಿಂದಾತ್ಮಕ ಹೇಳಿಕೆ ಖಂಡಿಸಿ ಚರ್ಚೆಗೆ ಅವಕಾಶ ಕಲ್ಪಿಸಬೇಕೆಂದು ವಿಪಕ್ಷಗಳು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಕಲಾಪ ನಿಗದಿತ ವೇಳೆಗಿಂತ 2.5 ಗಂಟೆಗಳ ಕಾಲ ತಡವಾಗಿ ಇಂದು ಆರಂಭವಾಯಿತು. ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಡಳಿತ ಹಾಗೂ ಪ್ರತಿಪಕ್ಷಗಳ ಮುಖಂಡರ ಜತೆ ಪ್ರತ್ಯೇಕವಾಗಿ ನಡೆಸಿದ ಸಂಧಾನದ ನಂತರ ಕಲಾಪ ಆರಂಭಗೊಂಡಿತು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತೆರೆಮರೆಯ ಸಂಧಾನದಲ್ಲಿ ನಡೆದ ಮಾತುಕತೆಯಂತೆ ನಿಯಮ 363ರಡಿ ಚರ್ಚೆಗೆ ಅವಕಾಶ ನೀಡಬೇಕು, ನಿಯಮ 51A ಮತ್ತು B ಅನ್ವಯ ನಿಂದನಾತ್ಮಕ ಹೇಳಿಕೆ ನೀಡಿದ ಶಾಸಕರನ್ನು ಉಚ್ಚಾಟಿಸಬೇಕೆಂದು ಒತ್ತಾಯಿಸಿದರು. ಸಿದ್ದರಾಮಯ್ಯ ಹೇಳಿಕೆಗೆ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ನಿಯಮ 51ರಡಿ ಉದಾತ್ತ ಧ್ಯೇಯವನ್ನು ಗೌರವಿಸಬೇಕು ಎಂದಿದೆ. ಅಂತಹ ಪ್ರಕ್ರಿಯೆ ಇಲ್ಲಿ ಉಲ್ಲಂಘನೆಯಾಗಿಲ್ಲ. ಆದ್ದರಿಂದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟಿಸುವ ಪ್ರಶ್ನೆ ಉದ್ಭವವಾಗುವುದಿಲ್ಲ, ಚರ್ಚೆಗೆ ಅವಕಾಶ ನೀಡಬಾರದು ಎಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ರಾಷ್ಟ್ರೀಯ ಧ್ವಜಕ್ಕೆ, ರಾಷ್ಟ್ರಕ್ಕೆ ಇವಕ್ಕೆಲ್ಲ ಕರ್ತವ್ಯಗಳು ಮಾಡಿ ಅನ್ನೋದು ಬಿಟ್ಟರೆ ಯಾವುದೇ ಇಂಡಿವಿಜುವಲ್ ಪ್ರಸ್ತಾಪ ಇಲ್ಲ. ಸಿದ್ದರಾಮಯ್ಯನವರು ಅದ್ರ ಕೆಳಗೆ ನೋಟಿಸ್ ಯಾಕೆ ಕೊಟ್ಟರು ನಂಗೆ ಗೊತ್ತಿಲ್ಲ. ದಯಮಾಡೋರು ಇನ್ನೊಂದ್ಸಲ ವಿಮರ್ಶೆ ಮಾಡಬೇಕು. ಲಾ ಇಸ್ ಕ್ಲಿಯರ್. ಅದಕ್ಕೆ ನನ್ನ ತೀರ್ಪನ್ನ ಓದ್ತೇನೆ. ಆ ತೀರ್ಪು ಆಡಳಿತ ಮತ್ತು ಪ್ರತಿಪಕ್ಷಗಳ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಸಭಾಧ್ಯಕ್ಷರು ನಿಯಮ 363ರಡಿ ಈ ವಿಷಯ ಚರ್ಚೆಗೆ ಬರುವುದಿಲ್ಲ, ಪ್ರತಿಪಕ್ಷದ ನಾಯಕರು ನೀಡಿರುವ ಮನವಿಯನ್ನು ತಿರಸ್ಕರಿಸಲಾಗಿದೆ ಎಂದು ತಿಳಿಸಿದರು. ಕಾರಣಕ್ಕಾಗಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್
ನಿಮ್ಮ ಚೇಂಬರ್ ನಲ್ಲಿ ಸಭಾಧ್ಯಕ್ಷರು ನಿರ್ಣಯ ಓದುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ಅಸಮಾಧಾನ ವ್ಯಕ್ತಪಡಿಸಿದರು. ಅಧಿಕಾರ ಬಳಸಿ ಚರ್ಚಿಸಲು ಸೂಚನೆಯಲ್ಲಿ ಪ್ರಸ್ತಾಪಿಸಿರುವ ಹೊರಗೆ ನಡೆದಿರುವ ಅಲ್ಲದೆ ಭಾರತ ಸಂವಿಧಾನ 51 ವಿವರಿಸಿರುವ ಮೂಲಭೂತ ಮಾನ್ಯ ಸದಸ್ಯರು ಮಾಡಿಲ್ಲದಿರುವುದು ಕಂಡು ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ವಿರೋಧಿ ಪಕ್ಷದ ನಾಯಕರು ನೀಡಿರುವ ಸೂಚನೆಯನ್ನು ಪರಿಗಣಿಸಲು ಬರುವುದಿಲ್ಲ, ಆದ್ದರಿಂದ ಈ ಸೂಚನೆಯನ್ನು ತಿರಸ್ಕರಿಸಿದ್ದೇನೆ. ಈಗ ವಿಧಾನ ಪರಿಷತ್ತಿನಲ್ಲಿಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ನಿಂದನಾತ್ಮಕ ಪ್ರಕರಣ ಕುರಿತಂತೆ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಸಭಾಧ್ಯಕ್ಷರು ಚರ್ಚೆಗೆ ಅವಕಾಶ ಕಲ್ಪಿಸಿದ ನಂತರ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ದ ನೀಡಿರುವ ಹೇಳಿಕೆ ಕುರಿತು ಪ್ರಸ್ತಾಪಿಸಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ಬರಲು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಪ್ರಮುಖ ಕಾರಣವಾಗಿದೆ. ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಹಿರಿಯರನ್ನು ಗೌರವದಿಂದ ಕಾಣುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಯಾಕಂದ್ರೆ ಈ ನಾಡಿನ ಜನತೆಯ ಸಮಸ್ಯೆ ಬಗ್ಗೆ ಹೇಳ್ತಕ್ಕ ಅವ್ರಿಗಿಂತ ಹೆಚ್ಚು ಸುದ್ದಿಗಾರ ಮೇಲೆ ನಿಂತವರು ನಾವು. ಅದಕ್ಕೆ ನಾವು ಈಗಾಗಲೇ ನಿಯಮ ನಡೆಯಲಿ ಕೊಟ್ಟಿದ್ದೀನಿ. ಅದಕ್ಕೆ ತಾವು ಹೇಳಿದ್ರೆ ನಾವು ಚರ್ಚೆಗೆ ನಾವು ಅವಕಾಶ ಮಾಡಿಕೊಟ್ಟೆ ಅಂತ ತಾವು ಹೇಳಿದ್ರೆ ಕಂಡೀಷನ್ ನಾವು ಬಂದಿದ್ದು ರಿಕ್ವೆಸ್ಟ್ ಚೇರ್ ವೇ ಆರ್ ದ ಅಟ್ಮೋಸ್ಟ್ ರಿಸ್ಪೆಕ್ಟ್ ಫಾರ್ ದ ಚೇರ್ ನಮ್ಮಷ್ಟು ಗೌರವ ಮಾಡಿದೆ. ಮಧ್ಯಪ್ರವೇಶಿಸಿದ ತೇಜಸ್ವಿನಿ ರಮೇಶ್ಗೌಡ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಕೊಡುವುದು ಪ್ರತಿಯೊಬ್ಬರ ಕರ್ತವ್ಯ, ಆದರೆ ವೀರ ಸಾವರ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದಾಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ನಾಡಿನ ಸಾಹಿತಿಗಳು ಚಿಂತಕರು ಖಂಡಿಸಿದ್ದಾರೆ. ಮಾಧ್ಯಮಗಳಲ್ಲೂ ಈ ಕುರಿತು ವರದಿಯಾಗಿದ್ದು ಯತ್ನಾಳ್ ಕೂಡಲೇ ಕ್ಷಮೆಯಾಚಿಸಬೇಕೆಂದು ಎಸ್ಆರ್ ಪಾಟೀಲ್ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸಿಟಿ ರವಿ, ಮೊದಲು ಸ್ವಾತಂತ್ರ್ಯ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಅವರನ್ನು ಜೈಲಿಗೆ ಹಾಕಿದ ಕಾಂಗ್ರೆಸ್ ಕ್ಷಮೆ ಕೋರಬೇಕು ಎಂದಾಗ ಮತ್ತೆ ಸದನದಲ್ಲಿ ಕೆಲಕಾಲ ಗದ್ದಲ ಉಂಟಾಯಿತು. ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಕೊಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ, ದೊರೆಸ್ವಾಮಿ ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ಸದಸ್ಯರು ಮಾತನಾಡುವುದು ಸರಿಯಲ್ಲ ಎಂದರು. ಭೋಜನ ವಿರಾಮದ ನಂತರ ಪುನಃ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ತಮ್ಮ ನಿಲುವನ್ನು ಪುನಃ ಪ್ರತಿಪಾದಿಸಿ ಯತ್ನಾಳ್ ಅವರು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು. ಸದನದಲ್ಲಿ ಪ್ರತಿಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರು ಧರಣಿ ಮುಂದುವರೆಸಿದರು. ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕುರಿತು ಸದನದಲ್ಲಿ ಚರ್ಚೆಗೆ ಅವಕಾಶ ಕಲ್ಪಿಸದೇ ಇರುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಂದುವರೆಸಲಾಗುವುದು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಂವಿಧಾನ ಕುರಿತು ಚರ್ಚೆಗೆ ಕಾಲಾವಕಾಶ ನಿಗದಿ ಮಾಡಿರುವ ಸರ್ಕಾರ ಸಂವಿಧಾನದ ಕರ್ತವ್ಯ ವಿಮುಖವಾಗಿರುವ ಯತ್ನಾಳ್ ಅವರ ಮೇಲೆ ಕ್ರಮ ಜರುಗಿಸುವವರೆಗೆ ಹೋರಾಟ ಮುಂದುವರಿಯಲಿದೆ. ಸಂವಿಧಾನ ಕುರಿತು ಚರ್ಚೆಯಲ್ಲಿ ಕಾಂಗ್ರೆಸ್ ಪಕ್ಷ ಪಾಲ್ಗೊಳ್ಳುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತೆ ಪಾಕಿಸ್ತಾನದ
ಏಜೆಂಟು ಅವರು ಅಂತ ಹೇಳಿದ್ದಾರೆ. ಒಬ್ಬ ಶಾಸಕರಾದವರು ಚುನಾವಣೆಯಲ್ಲಿ ಅವರು ಇದನ್ನ ಚುನಾವಣೆ ಘೋಷಣೆ ಮಾಡಿದ ಮೇಲೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅಫಿಡವಿಟ್ ಅಲ್ಲ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಗೆದ್ದದ ಮೇಲೆ, ಗೆದ್ದದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಡಿಕ್ಲರೇಷನ್. ಅದಾದ್ಮೇಲೆ ಇಲ್ಲಿ ಆರ್ಟಿಕಲ್ 188 ಥರ್ಡ್ ಶೆಡ್ಯೂಲ್ ಪ್ರಕಾರ ಮತ್ತೆ ಸಂವಿಧಾನ ಉಲ್ಲಂಘನೆ ಆಗಿದೆ, ಅವ್ರು ಕುಳ್ಳಿಸ್ಕೊಂಡು ಸಂವಿಧಾನ ಚರ್ಚೆ ಮಾಡಕ್ ಆಗೋದಿಲ್ಲ. ಅದರಿಂದ ನಾವು ಆ ಸಂವಿಧಾನದ ಚರ್ಚೆ ಮಾಡಿದ್ರೆ ನಾವು ಭಾಗವಹಿಸಲ್ಲ, ನಂಬರ್ ಒನ್. ಮತ್ತು ನಾವು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ವಿಲ್ ಕಂಟಿನ್ಯೂ ಅವರ್ ಸ್ಟ್ಯಾಂಡ್ ಎಲ್ಲಲ್ಲಿ. ಅವರು ಅದರ ಚರ್ಚೆಗೆ ತಯಾರಲ್ಲದೆ ಜೆಡಿಎಸ್ ಪಕ್ಷದವರು ನಡೆಸುತ್ತಿರುವ ಪ್ರತಿಭಟನೆ ಅನಾವಶ್ಯಕ. ಸಂವಿಧಾನ ಕುರಿತು ಸದನದಲ್ಲಿ ಚರ್ಚೆಗೆ ಉಭಯ ಪಕ್ಷಗಳ ಮುಖಂಡರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸಚಿವ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಸಂವಿಧಾನ ರಚನೆಯಾಗಿ 70 ವರ್ಷವಾಗಿದ್ದು ಈ ಕುರಿತು ಸಭಾಧ್ಯಕ್ಷರು ವಿಶೇಷ ಚರ್ಚೆಗೆ ಅವಕಾಶ ಕಲ್ಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವ ಬದಲು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎಂದು ದೂರಿದರು. ಸದನದ ನಿಯಮಕ್ಕಿರುವಂತಹ ಗೌರವ ಎಷ್ಟು ಮಟ್ಟಿದ್ದು ಅನ್ನೋದು ತೋರಿಸಿದ್ರೆ, ಒಳಗೆ ಕುಳಿತುಕೊಂಡು ಸಂವಿಧಾನ ಉಳಿಸಿ ಅಂತ ಅನ್ನೋರು ಸಂವಿಧಾನದ ಬಗ್ಗೆ ಚರ್ಚೆಗೆ ತಯಾರಾಗದೇ ಇರತಕ್ಕಂಥದ್ದು ಸಂವಿಧಾನದ ಬಗ್ಗೆ ಅವರಿಗೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಆ ಪಾರ್ಟಿ ತುರ್ತು ಪರಿಸ್ಥಿತಿ ಹೇರ್ತಾನೂ ಇರಲಿಲ್ಲ. ಈಗ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಅವರು ಬದುಕಿದ್ದಾಗ ಲೋಕಸಭೆಯಲ್ಲಿ ಅವ್ರ ವಿರುದ್ಧ ದೆಹಲಿ ಹಿಂಸಾಚಾರ ಪ್ರಕರಣ ಕುರಿತು ಚರ್ಚೆ ನಡೆಸಬೇಕೆಂಬ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಲೋಕಸಭೆಯಲ್ಲಿಂದು ಬ್ಯಾಂಕುಗಳ ನಿಯಮಾವಳಿ ಕಾಯ್ದೆ 1949 ತಿದ್ದುಪಡಿ ಮಸೂದೆಗೆ ಅನುಮತಿ ನೀಡಲಾಯಿತು. ಮಧ್ಯಾಹ್ನ ಕಲಾಪ ಆರಂಭವಾದಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಸೂದೆಯನ್ನು ಸದನದ ಮುಂದೆ ಪ್ರಸ್ತಾಪಿಸಿದರು. ಈ ವೇಳೆ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ತಿದ್ದುಪಡಿ ಕಾಯ್ದೆ ಅಗತ್ಯವಿದೆ. ಇತ್ತೀಚೆಗೆ ಪಂಜಾಬ್ ಮಹಾರಾಷ್ಟ್ರಗಳಲ್ಲಿನ ಸಹಕಾರಿ ಬ್ಯಾಂಕ್ಗಳ ಠೇವಣಿದಾರರು ಸಂಕಷ್ಟಕ್ಕೆ ಒಳಪಟ್ಟಿದ್ದು ಈ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಬ್ಯಾಂಕ್ಗಳು ಮನವಿ ಮಾಡಿದ್ದವು ಎಂದರು. ಠೇವಣಿ ವಿಮೆಯನ್ನು 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡಲಾಗಿದ್ದು ಇದರಿಂದ ಸಾಮಾನ್ಯ ಜನರ ಠೇವಣಿ ಹಣ ಬ್ಯಾಂಕ್ನಲ್ಲಿ ಸುಭದ್ರ ಎಂದು ಹೇಳಿದರು. ಈ ತಿದ್ದುಪಡಿ ಇಲ್ಲವಾದರೆ ಠೇವಣಿದಾರರ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ. ಹೀಗಾಗಿ ಈ ತಿದ್ದುಪಡಿ ಕಾಯ್ದೆ ಪ್ರಸ್ತಾವನೆಯನ್ನು ಪರಿಗಣಿಸಬೇಕೆಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮನವಿ ಮಾಡಿದರು. ಈ ವೇಳೆ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನದ ಒಪ್ಪಿಗೆ ಮೇಲೆ ಪ್ರಸ್ತಾವನೆಯನ್ನು ಅಂಗೀಕರಿಸಿದರು. ನಂತರ ಸದನದಲ್ಲಿ ದೆಹಲಿ ಹಿಂಸಾಚಾರ ಕುರಿತು ಚರ್ಚೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳು ಗದ್ದಲ ಸೃಷ್ಟಿಸಿದ ಪರಿಣಾಮ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಇದಕ್ಕೂ ಮುನ್ನ ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ದೆಹಲಿ ಹಿಂಸಾಚಾರ ಪ್ರಕರಣ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷ ನಾಯಕರು ಸಭಾಧ್ಯಕ್ಷರನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರಶ್ನೋತ್ತರ ಕಲಾಪದ ನಂತರ ಯಾವುದೇ ಗಂಭೀರ ವಿಚಾರವಾದರೂ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಸಭಾಧ್ಯಕ್ಷರು ವಿರೋಧ ಪಕ್ಷದ ಸದಸ್ಯರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಇದಕ್ಕೆ ವಿರೋಧ ಪಕ್ಷದ ಸದಸ್ಯರು ಸಹಮತ ಸೂಚಿಸಲಿಲ್ಲ. ಕೋಯ್ ಭೀ ಮಾನ್ಯ ಸದಸ್ಯ ಇದರ್ ಸೆ ಉದರ್ ಕ್ರೋಸ್ ಕರ್ ಕರ್ ಕಿಸಿ ಕಿ ಸೀಟ್ ಪರ್ ನಹೀ ಜಾಯೇಗಾ ಔರ್ ಅಗರ್ ಜಾಯೇಗಾ ಸುನ್ ಲೀಜಿಯೆ ಜಾಯೇಗಾ ತೋ ಮೈ ಆಸನ್ ಸೆ ವ್ಯವಸ್ಥಾ ದೇ ರಹಾ ಹೂಂ ಉಸ್ಕೋ ಪೂರೆ ಸತ್ರ ಕೆ ಲಿಯೆ ಚಲತೆ ಸತ್ರ ಕೆ ಲಿಯೆ ನಿಲಂಬಿತ ಕರೂಂಗಾ ನೋ ಸದನ್ ಕೋ ಇಸಿ ತರೀಕೆ ಸೆ ಚಲೇಗಾ ಕೋಯ್ ಭೀ ವ್ಯಕ್ತಿ ಮೈ ವಿಷಯ ಪರ
एक विषय पर, नंबर दो, ಸದನ ಮೇ ಡಿಸಿಪ್ಲಿನ್ ಬನಾಯ ರಖನೆ ಕೆ ಲಿಯೆ ಆಪ್ಕೆ ನೇತೃತ್ವ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಸದನದಲ್ಲಿ ಶಿಸ್ತು ಕಾಪಾಡಲು ಸ್ಪೀಕರ್ ಅವರು ತೆಗೆದುಕೊಂಡ ನಿರ್ಣಯವನ್ನು ನಾವು ಸ್ವಾಗತಿಸುತ್ತೇವೆ. ಶೂನ್ಯ ವೇಳೆಯಲ್ಲಿ ಈಶಾನ್ಯ ದೆಹಲಿ ವಿಚಾರವನ್ನು ಪ್ರಸ್ತಾಪಿಸಿ ಎಂದು ಹೇಳಿದಾಗ ಪ್ರತಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ಸ್ಪಷ್ಟನೆ ನೀಡಿದ ಸಚಿವರು, ಈಶಾನ್ಯ ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಆದ್ಯತೆ. ಸಭಾಧ್ಯಕ್ಷರು ಸಮಯ ನಿಗದಿ ಮಾಡಿದಾಗ ಚರ್ಚೆ ನಡೆಸಲು ಸರ್ಕಾರ ಸಿದ್ಧವಿದೆ ಎಂದರು. ಅಗರ್ ವೋ ರೇಸ್ ಕರ್ನಾ ಹೈ ತೋ ರೇಸ್ ಕರ್ನೆ ಕೆ ಲಿಯೆ ಹಮಾರಾ ಕೋಯಿ ಆಪತ್ತಿ ನಹಿ ಥಾ. ಮೈ ಇತ್ನಾ ಹಿ ಕಹತಾ ಹೂ, ರಿಸ್ಟೋರೇಷನ್ ಆಫ್ ಪೀಸ್ ಅಂಡ್ ನಾರ್ಮಲಿಸಿ ಇಸ್ ದಿ ಟಾಪ್ ಮೋಸ್ಟ್ ಪ್ರಯಾರಿಟಿ. ಫಿರ್ ಬಿ ಜಬ್ ಆಪ್ ತಯಾರ್ ಕರ್ತೆ ಹೈ ನಾ, ತಬ್ ಸರ್ಕಾರ ಚರ್ಚಾ ಕೆ ಲಿಯೆ ತಯಾರ್ ಹೈ. ಭಿತ್ತಿ ಪತ್ರಗಳೊಂದಿಗೆ ಕಲಾಪ ನಡೆಸಲು ಸಾಧ್ಯವಿಲ್ಲ ಎಂದು ಸಭಾಧ್ಯಕ್ಷರು ಹೇಳಿದಾಗ ಗದ್ದಲ ಉಂಟಾದ ಪರಿಣಾಮ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿಂದು ದೆಹಲಿ ಹಿಂಸಾಚಾರ ವಿಷಯ ಮಾರ್ದನಿಸಿದ ಪರಿಣಾಮ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ವಿರೋಧ ಪಕ್ಷದ ಸದಸ್ಯರುಗಳು ಈಶಾನ್ಯ ದೆಹಲಿ ಗಲಭೆ ಪ್ರಕರಣದ ಕುರಿತು ಚರ್ಚೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಆದರೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಲಾಪ ಪಟ್ಟಿ ಅನುಸಾರ ಕಾಗದ ಪತ್ರಗಳನ್ನು ಮಂಡಿಸಲು ಅವಕಾಶ ನೀಡಿದರು. ಡಾಕ್ಟರ್ ಹರ್ಷವರ್ಧನ್, ಶ್ರೀಪಾದ್ ಯಸ್ಸೋ ನಾಯಕ್, ಅನುರಾಗ್ ಸಿಂಗ್ ಠಾಕೂರ್ ತಮ್ಮ ಸಚಿವಾಲಯದ ಕಾಗದ ಪತ್ರಗಳನ್ನು ಮಂಡಿಸಿದರು. ಆದರೆ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಹೆಚ್ಚಾಗಿದ್ದರಿಂದ ಸಭಾಪತಿ ಕಲಾಪವನ್ನು ಕೆಲ ಕಾಲ ಮುಂದೂಡಿದರು. ನಂತರ ಮಧ್ಯಾಹ್ನ ಕಲಾಪ ಸಮಾವೇಶಗೊಂಡ ಪ್ರತಿಪಕ್ಷಗಳ ಸದಸ್ಯರು ತಮ್ಮ ಪಟ್ಟು ಮುಂದುವರಿಸಿದರು. ಈ ವೇಳೆ ಮಾತನಾಡಿದ ಥಾವರ್ಚಂದ್ ಗೆಹ್ಲೋಟ್, ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಶಾಂತಿ ನೆಲೆಸಿದೆ. ಈ ವಿಚಾರದ ಬಗ್ಗೆ ಪ್ರತಿಪಕ್ಷಗಳು ಚರ್ಚಿಸಲು ಬಯಸುತ್ತಿದ್ದು ಸಭಾಪತಿಗಳು ಸಮಯ ನಿಗದಿ ಮಾಡಿದಾಗ ಚರ್ಚೆ ನಡೆಸಲು ಸರ್ಕಾರ ಸಿದ್ಧ ಎಂದು ತಿಳಿಸಿದರು. ನಂತರ ಮಾತನಾಡಿದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್, ದೆಹಲಿ ಹಿಂಸಾಚಾರ ಪ್ರಕರಣ ಕೇವಲ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಗಂಭೀರ ವಿಷಯವಾಗಿದೆ. ಈ ವಿಚಾರ ವಿಶ್ವದೆಲ್ಲೆಡೆ ಚರ್ಚೆಯಾಗುತ್ತಿದೆ. ಈಗ ಅಧಿವೇಶನ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೆಯದಿದ್ದರೆ ತಪ್ಪು ಸಂದೇಶ ರವಾನೆಯಾಗಲಿದೆ. ಹಿಂಸಾಚಾರದಲ್ಲಿ ಮೃತಪಟ್ಟವರು ಯಾವುದೇ ಧರ್ಮದವರಾಗಿರಲಿ, ಅವರು ಭಾರತೀಯರು. ಇದರಿಂದ ದೇಶಕ್ಕೆ ದೊಡ್ಡ ನಷ್ಟವಾಗಿದೆ. ಮತ್ತೆ ಇಂತಹ ಘಟನೆಗಳು ಮರುಕಳಿಸಬಾರದು. ಹೀಗಾಗಿ ಇಂತಹ ವಿಚಾರದ ಬಗ್ಗೆ ಚರ್ಚೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ಕೊರೋನಾ ವೈರಸ್ ಸೋಂಕು ವಿಚಾರದಲ್ಲಿ ಆತಂಕ ಬೇಡ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಕರೆ ನೀಡಿದ್ದಾರೆ. ಸೋಂಕು ನಿಯಂತ್ರಣಕ್ಕೆ ಮಾಡಿಕೊಳ್ಳಲಾಗಿರುವ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದ ಪ್ರಧಾನಿ ನರೇಂದ್ರ ಮೋದಿ, ಈ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಕೊರೋನಾ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ, ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸೋಣ. ವೈರಸ್ನಿಂದ ಸ್ವಯಂ ರಕ್ಷಣೆಗೆ ಬೇಕಾದ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸೋಣ ಎಂದು ಕರೆ ನೀಡಿದ್ದಾರೆ. ಈ ಮಧ್ಯೆ ಜೈಪುರದಲ್ಲಿ ಇಟಲಿ ಪ್ರವಾಸಿಗರೊಬ್ಬರಿಗೆ ಕೊರೋನಾ ವೈರಸ್ ಸೋಂಕು ಹರಡಿರುವ ಶಂಕೆ ವ್ಯಕ್ತವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಪ್ರತ್ಯೇಕ ಚಿಕಿತ್ಸೆ ನೀಡಲಾಗುತ್ತಿದೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೆ ಕೊರೋನಾ ವೈರಸ್ ಸೋಂಕು ಹರಡುವಿಕೆಯನ್ನು ನಿಯಂತ್ರಿಸಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ವಿಯೆನ್ನಾ ಹಾಗೂ ದೆಹಲಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಸೋಂಕು ತಗುಲಲಿದೆ ಎಂದು ಏರ್ ಇಂಡಿಯಾ ತಿಳಿಸಿದೆ. ಕೊರೋನಾ ಸೋಂಕು ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಬಿ ಶ್ರೀರಾಮುಲು ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಉನ್ನತ ಮಟ್ಟದ ಸಭೆ ನಡೆಯಿತು. ಸೋಂಕು ತಡೆ ಮತ್ತು ನಿರ್ವಹಣೆ ಕುರಿತು ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ಸಚಿವರು ಚರ್ಚಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಪ್ರಧಾನ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡರು.
ಬಳಿಕ ಬಿ ಶ್ರೀರಾಮುಲು ಕೋವಿಡ್ 19 ಸೋಂಕು ಪರೀಕ್ಷೆಗಾಗಿ ಬೆಂಗಳೂರಿನಲ್ಲಿ 2 ಪ್ರಯೋಗಾಲಯಗಳನ್ನು ತೆರೆಯಲಾಗಿದ್ದು ಎಲ್ಲಾ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಹಲವು ಖಾಸಗಿ ಆಸ್ಪತ್ರೆಗಳಲ್ಲೂ ರೋಗಿಗಳ ಪರೀಕ್ಷೆಗೆ ಮತ್ತು ಚಿಕಿತ್ಸೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಹೈದರಾಬಾದ್ ಮೂಲದ ವ್ಯಕ್ತಿಗೆ ಸೋಂಕು ತಗಲಿರುವುದು ಖಚಿತವಾಗಿದ್ದು ರಾಜ್ಯದ ವಿಮಾನ ನಿಲ್ದಾಣ ಬಂದರುಗಳಲ್ಲಿ ಪ್ರಯಾಣಿಕರ ಪರೀಕ್ಷೆಗೆ ಸಕಲ ಕ್ರಮ ಕೈಗೊಂಡಿದ್ದು ಈಗಾಗಲೇ 40,000 ಪ್ರಯಾಣಿಕರನ್ನು ಪರೀಕ್ಷಿಸಲಾಗಿದೆ. 240 ಮಂದಿ ರಕ್ತದ ಮಾದರಿಗಳನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಎಲ್ಲವೂ ನಕಾರಾತ್ಮಕ ಎಂದು ವರದಿ ಬಂದಿದೆ ಎಂದರು. ಕೆಮ್ಮು ಜ್ವರ ರೂಪದಲ್ಲಿ ಕಾಣಿಸಿಕೊಳ್ಳುವ ವೈರಸ್ ಪತ್ತೆಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಶೇಷ ಕಿಟ್ಗಳನ್ನು ನೀಡಲಾಗಿದ್ದು ಖಾಸಗಿ ಆಸ್ಪತ್ರೆ ಸಹಕಾರವನ್ನು ಕೋರಲಾಗಿದೆ. ರಾಜ್ಯದ ಜನತೆ ಯಾವುದೇ ರೀತಿಯ ಆತಂಕ ಭಯ ಪಡುವ ಅಗತ್ಯವಿಲ್ಲ ಎಂದು ಬಿ ಶ್ರೀರಾಮುಲು ತಿಳಿಸಿದರು. ಸಾಕಷ್ಟು ಜನರು ನಾವು ರಕ್ತ ಪರೀಕ್ಷೆ ಮಾಡೋದು, ನಂತರ ಅವರು ಬಂದಂತಹ ಪ್ರವಾಸಿಗರನ್ನ ಬಂದಂತಹ ಬೇರೆ ರಾಜ್ಯದಿಂದ ಬಂದವರನ್ನ ಏನೇನು ಟೆಸ್ಟ್ ಮಾಡಬೇಕು ಅವೆಲ್ಲ ಕೂಡ ಟೆಸ್ಟ್ಗಳು ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ತನಕ ಕೂಡ ವಿದೇಶ ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಕುರಿತು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ತುರ್ತು ಸಭೆ ನಡೆಸಿದರು. ಜಿಲ್ಲಾ ಮತ್ತು ಸ್ಥಳೀಯ ಮಟ್ಟದ ಸಂಸ್ಥೆಗಳ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಸೋಂಕು ತಡೆಗೆ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಯಿತು. ಬಳಿಕ ಆರ್ ವೆಂಕಟೇಶ್ ಕೊರೋನಾ ಸೋಂಕು ಚಿಕಿತ್ಸೆಗೆ ಮುಂಜಾಗ್ರತಾ ಕ್ರಮವಾಗಿ ತೆರೆದಿರುವ ಪ್ರತ್ಯೇಕ ಕೊಠಡಿ ವೀಕ್ಷಿಸಿ ಮಾಹಿತಿ ಪಡೆದರು. ಜಿಲ್ಲಾಧಿಕಾರಿ ಹೈದರಾಬಾದ್ನಲ್ಲಿ ನಿನ್ನೆ ಓರ್ವರಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ. ಆಂಧ್ರದ ಗಡಿ ಭಾಗವಾಗಿರುವ ರಾಯಚೂರಿಗೆ ಸೋಂಕು ಹರಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ತುರ್ತು ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಶಕ್ತಿನಗರ, ಮಂತ್ರಾಲಯಂ, ಕರಗರ ಸೇರಿದಂತೆ ಒಟ್ಟು 5 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಆಂಧ್ರದಿಂದ ಬರುವ ಪ್ರಯಾಣಿಕರನ್ನು ಪರೀಕ್ಷೆಗೆ ತಪಾಸಣೆಗೆ ಒಳಪಡಿಸಲಾಗುವುದು, ಸೋಂಕು ಕಂಡುಬಂದಲ್ಲಿ ಅವರನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗುವುದು ಎಂದರು. ಸೊ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಸಂಬಂಧಪಟ್ಟ ಒಂದು ಜಿಲ್ಲಾ ಮಟ್ಟದ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದ್ದು ಎಸ್ ಪಿ ಅವರು, ಸಿ ಒ ಅವರು ಮತ್ತು ಇತರ ಎಲ್ಲ ಪ್ರಮುಖವಾದ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಡಿ ಎಚ್ ಒ ಅವರು, ರಿಮ್ಸ್ ಡೈರೆಕ್ಟರ್ ಅವರು, ಡಿಸ್ಟ್ರಿಕ್ಟ್ ಸರ್ಜನ್, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಮತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು, ಇ ಒ, ತಾಲೂಕು ಪಂಚಾಯತ್ ತಹಸೀಲ್ದಾರ್ಗಳು, ನಮ್ಮ ಎ ಸಿಸ್ ಕೂಡ ಬಂದಿದ್ದರು. ಕೊರೋನಾ ವೈರಸ್ ಸೋಂಕು ಹರಡದಂತೆ ಎಚ್ಚರಿಕೆ ವಹಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮುಂಜಾಗ್ರತಾ ಕ್ರಮಗಳ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿದೆ. ಸಚಿವಾಲಯ ನೀಡಿರುವ ಕ್ರಮಗಳಲ್ಲಿ ಸೋಂಕು ಹರಡುವಿಕೆ ತಡೆಯಲು ಪ್ರತಿಯೊಬ್ಬರೂ ಮಾಡಬೇಕಾದ ಕ್ರಮಗಳು: ತಮ್ಮನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಆಗಾಗ್ಗೆ ತಮ್ಮ ಕೈಗಳನ್ನು ಸ್ವಚ್ಛ ಮಾಡಿಕೊಳ್ಳಬೇಕು, ಕೆಮ್ಮುವಾಗ ಹಾಗೂ ಸೀನುವಾಗ ಮುಖವನ್ನು ಕರವಸ್ತ್ರದ ಮೂಲಕ ಮುಚ್ಚಿಕೊಳ್ಳಬೇಕು, ಕೈಗಳಲ್ಲಿ ಕೊಳೆ ಕಾಣಿಸಿಕೊಂಡರೆ ತಕ್ಷಣವೇ ಸಾಬೂನು ಹಾಗೂ ಹರಿಯುವ ನೀರಿನಲ್ಲಿ ಸ್ವಚ್ಛಗೊಳಿಸಬೇಕು, ಕೈಗಳಲ್ಲಿ ಕೊಳೆ ಕಾಣದಿದ್ದಾಗ ಆಲ್ಕೋಹಾಲ್ ಅಂಶವಿರುವ ಕರವಸ್ತ್ರ, ಟಿಶ್ಯೂ ಹಾಗೂ ದ್ರವಣಗಳ ಮೂಲಕ ಸ್ವಚ್ಛಗೊಳಿಸಬೇಕು, ಒಮ್ಮೆ ಬಳಸಿದ ಟಿಶ್ಯೂಗಳನ್ನು ಮುಚ್ಚಿರುವ ಕಸದ ಬುಟ್ಟಿಗೆ ಹಾಕಬೇಕು, ಆರೋಗ್ಯದಲ್ಲಿ ಏರುಪೇರಾದರೆ ವೈದ್ಯರನ್ನು ಭೇಟಿ ಮಾಡಬೇಕು. ಮಾಡಬಾರದ ಕ್ರಮಗಳು: ಕೆಮ್ಮು ಅಥವಾ ನೆಗಡಿ ಇದ್ದರೆ ಯಾರೊಂದಿಗೂ ಹತ್ತಿರ ಸಂಪರ್ಕ ಇಟ್ಟುಕೊಳ್ಳಬಾರದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಅಂತರ ಕಾಯ್ದುಕೊಳ್ಳಬೇಕು, ಪ್ರಾಣಿಗಳ ಜತೆ ಸಂಪರ್ಕ ಅಥವಾ ಸರಿಯಾಗಿ ಬೇಯಿಸದ ಮಾಂಸ ಸೇವನೆ ಮಾಡಬಾರದು, ಕಸಾಯಿ ಖಾನೆಗೆ ಕಳುಹಿಸುವ ಪ್ರಾಣಿಗಳ ಫಾರಂಗಳಿಗೆ ಭೇಟಿ ನೀಡಬಾರದು. ಪ್ರವಾಸಿ ಸೂಚನೆ: ಚೈನಾ, ಇರಾನ್, ಕೊರಿಯಾ, ಇಟಲಿ ಮತ್ತು ಜಪಾನ್ಗೆ ಪ್ರವಾಸ ಮಾಡಬೇಡಿ. ಕೊರೋನಾ ವೈರಸ್ ಸೋಂಕು ಹೆಚ್ಚಿರುವ ದೇಶಗಳಿಗೆ ಪ್ರಯಾಣ ಮುಂದೂಡಿ. ವಿದೇಶದಿಂದ ಆಗಮಿಸಿರುವ ಪ್ರಯಾಣಿಕರು ವಿಮಾನ ನಿಲ್ದಾಣ ಹಾಗೂ ಬಂದರುಗಳಲ್ಲಿ ತಮ್ಮ ಸ್ವಯಂ ಘೋಷಿತ ಅರ್ಜಿ ಹಾಗೂ ತಮ್ಮ ಇತ್ತೀಚಿನ ಪ್ರಯಾಣ ಮಾಹಿತಿ ನೀಡಬೇಕು. ಆರೋಗ್ಯ ಕುರಿತ ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವಾಲಯದ ಸಹಾಯವಾಣಿ
011-23-97-8046 ಅಥವಾ ncov2019@gmail.com ಸಂಪರ್ಕಿಸಿ. ರಾಜ್ಯದ ದ್ವಿತೀಯ ಪಿಯು ಪರೀಕ್ಷೆ ನಾಳೆಯಿಂದ ಆರಂಭವಾಗಲಿದೆ. 1016 ಕೇಂದ್ರಗಳಲ್ಲಿ 680,049 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 216,930 ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು, 261,674 ವಾಣಿಜ್ಯ ವಿದ್ಯಾರ್ಥಿಗಳು, 201,445 ಕಲಾ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ನಿಯಂತ್ರಣ ಘಟಕವನ್ನು ಆರಂಭಿಸಲಾಗುತ್ತದೆ. ಬೆಂಗಳೂರಿನ ಕೇಂದ್ರ ಕಚೇರಿಯೊಂದಿಗೆ ಜಿಲ್ಲಾ ಘಟಕದಲ್ಲಿರುವ ಕಚೇರಿಗಳು ನೇರವಾಗಿ ಕಾರ್ಯನಿರ್ವಹಿಸಲಿವೆ. ಇದೇ 27ರವರೆಗೆ ಪರೀಕ್ಷೆಗಳು ನಡೆಯಲಿವೆ ಎಂದು ಪಿಯು ಮಂಡಳಿ ತಿಳಿಸಿದೆ. ಇಂದು ವಿಶ್ವ ಶ್ರವಣ ದಿನ. ಪ್ರತಿ ವರ್ಷ ಮಾರ್ಚ್ 3ರಂದು ಶ್ರವಣ ದಿನಾಚರಣೆ ಆಚರಿಸಲಾಗುತ್ತದೆ. ಶ್ರವಣ ದೋಷದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಸಮಸ್ಯೆ ಕಡಿಮೆಗೊಳಿಸುವುದು ಈ ದಿನದ ವಿಶೇಷ. ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೈಸೂರಿನಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನು ಆಚರಿಸಿತು. ಹಲವು ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಅಖಿಲ ಭಾರತ ಶ್ರವಣ ಸಂಸ್ಥೆಯ ಅಧಿಕಾರಿಗಳು ನಗರದ ಹಲವೆಡೆ ಜಾಥಾ ನಡೆಸಿ ಕುರಿತು ಜಾಗೃತಿ ಮೂಡಿಸಿದರು. ಮಾಧ್ಯಮಗಳೊಂದಿಗೆ ಅಖಿಲ ಭಾರತ ಶ್ರವಣ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಎಂ ಪುಷ್ಪವತಿ, ಶ್ರವಣ ದೋಷದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಗು ಜನಿಸಿದ ತಕ್ಷಣ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ನೀಡಿದರೆ ಮಕ್ಕಳು ಶ್ರವಣ ದೋಷದಿಂದ ಮುಕ್ತಿ ಹೊಂದಲು ಸಾಧ್ಯ ಎಂದರು. ಅನ್ನೋದನ್ನು ಕೂಡ ನಾವು ಈ ದಿನ ಜನರಲ್ಲಿ ಅರಿವು ಮೂಡಿಸಬೇಕಾಗ್ತದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ. ಉತ್ತರ ಒಳನಾಡಿನ ಒಣಹವೆ ಮುಂದುವರೆದಿದೆ. ಪಿರಿಯಾಪಟ್ಟಣದಲ್ಲಿ 2 ಸೆಂಟಿಮೀಟರ್, ಸುಳ್ಯ, ಕುಶಾಲನಗರ, ಅರಸಾಲುವಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 35.5, ಬೀದರ್ನಲ್ಲಿ ಕನಿಷ್ಠ ತಾಪಮಾನ 17.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ, ಸಂಜೆ ಅಥವಾ ರಾತ್ರಿ ಕೆಲವೆಡೆ ಹಗುರ ಮಳೆ ನಿರೀಕ್ಷೆ. ಗರಿಷ್ಠ 31 ಮತ್ತು ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರರ ನಿಂದನೆ, ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ, ಶಾಸಕ ಯತ್ನಾಳು ಉಚ್ಚಾಟನೆಗೆ ಪಟ್ಟು. ಸಂಸತ್ನಲ್ಲಿ ದೆಹಲಿ ಹಿಂಸಾಚಾರ ಪ್ರತಿಧ್ವನಿ, ನಿಗದಿತ ಕಾಲಾವಧಿಯಲ್ಲಿ ಚರ್ಚೆಗೆ ಎನ್ಡಿಎ ಸರ್ಕಾರ ಸಿದ್ಧ, ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ತಡೆಗೆ ಅಗತ್ಯ ಕ್ರಮ, ಪರೀಕ್ಷೆಗೆ ಪ್ರಯೋಗಾಲಯ, ಚಿಕಿತ್ಸೆಗೆ ಆಸ್ಪತ್ರೆಯಲ್ಲಿ ವಿಶೇಷ ವ್ಯವಸ್ಥೆ, ಬಿಶ್ರೀರಾಮುಲು. ನಾಳೆಯಿಂದ ಇದೇ 27ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ, ರಾಜ್ಯಾದ್ಯಂತ 1000ಕ್ಕೂ ಹೆಚ್ಚು ಕೇಂದ್ರಗಳು ಸಿದ್ಧ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.